ಬಾಲಿವುಡ್ ಅಂಗಳದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಗಣೇಶ್ ಗೋಲ್ಡನ್ ಸ್ಟಾರ್ ಆಗಿದ್ದು ಹೇಗೆ ಹಾಯ್ ಹಲೋ ನಮಸ್ಕಾರ ಏನು ಬಾಲಿವುಡ್ ಅಂಗಳದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಣಿಸ್ಕೊಂಡಿದ್ದಾರೆ ಇನ್ನು ಫೇಮಸ್ ಬಾಲಿವುಡ್ ನ ಒಂದು ಶೋ ಕಪಿಲ್ ಶರ್ಮಾ ಶೋ ಈ ಒಂದು ಶೋ ನಲ್ಲಿ ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಭಾಗಿಯಾಗಿದ್ದಾರೆ ಇನ್ನು ಸಿ ಎಲ್ ಕೂಡ ನಡೀತಾ ಇದೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಈ ಒಂದು ಕ್ರಿಕೆಟ್ ಟೀಮ್ ನಿಂದ ಒಬ್ಬರು ಸದಸ್ಯರು ಅಥವಾ ಟೀಮ್ ನ ಒಂದು ನಾಯಕರು ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಹೋಗಿದ್ದಾರೆ ಇನ್ನು ಈ ಒಂದು ಶೋ ಬಹಳಷ್ಟು ಮಜವಾಗಿರುತ್ತೆ ಬಹಳಷ್ಟು ಮನೋರಂಜನೆ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಾವು ನೋಡ್ಬೋದು ಈ ಶೋನಲ್ಲಿ ಬಹಳಷ್ಟು ಭಾರತದ ಹೆಸರಾಂತ ಸೆಲೆಬ್ರಿಟಿಗಳು ಹೆಸರಾಂತ ಒಂದು ನಟರಾಗಿರ್ಬೋದು ಒಂಟಿಯರ್ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಇವರೆಲ್ಲರೂ ಕೂಡ ಈ ಒಂದು ಶೋಗೆ ಬರ್ತಾ ಇರ್ತಾರೆ ಜೊತೆಗೆ ಈ ಒಂದು ಶೋನಲ್ಲಿ ಬಹಳಷ್ಟು ಎಂಟರ್ಟೈನ್ಮೆಂಟ್ ಆಗಿ ಕೂಡಿರುತ್ತೆ ಯಾಕಂತ ಹೇಳಿದ್ರೆ ಕಂಪೀತ್ ಶರ್ಮಾ ಅವರ ಮಾತು ಮತ್ತು ಅವರು ಕಾಲೆಳೆಯೋ ರೀತಿ ಇದೆಲ್ಲವೂ ಕೂಡ ನಡೆಯುತ್ತೆ ಇಲ್ಲಿ ಇದೀಗ ಬಹಳಷ್ಟು ದಿನಗಳ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸ್ಟಾರ್ ಎಂಬ ಬಿರುದು ಯಾಕೆ ಬಂತು ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಮೂಡುತ್ತೆ ಇನ್ನು ಈ ಒಂದು ಪ್ರಶ್ನೆಗೆ ಬಹಳಷ್ಟು ಸರಳವಾಗಿ ಬಹಳಷ್ಟು ಸ್ವೀಟಾಗಿ ಉತ್ತರವನ್ನು ಕೊಡ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೇಳ್ಬೋದು ಇನ್ನು ಅವರು ಹೇಳ್ತಾರೆ ಎರಡು ಸಾವಿರದ ಮೂರರಲ್ಲಿ ತಮ್ಮ ಒಂದು ಸಿನಿ ಜರ್ನಿಯನ್ನು ಪ್ರಾರಂಭ ಮಾಡ್ತೀವಿ ಉದಯ ಟಿವಿಯಲ್ಲಿ ನಡೆಯುವಂಥ ಒಂದು ಶೋನಲ್ಲಿ ಕಾಮಿಡಿ ಟೈಮ್ ಅಂತ ಒಂದು ಶೋವನ್ನು ಮಾಡ್ತೀನಿ ಅದರ ಆ್ಯಂಕರಾಗಿ ಬರ್ತೀನಿ ಆ ಒಂದು ಶೋ ಬಹಳಷ್ಟು ದೊಡ್ಡ ಮಟ್ಟಿಗೆ ಯಶಸ್ವಿ ಆಗುತ್ತೆ ನಂತರವಾಗಿ ನಾನು ಚಿತ್ರರಂಗಕ್ಕೆ ಎಂಟ್ರಿ ಆಗ್ತೀನಿ ನೀವು ಮೊದಲ ಸಿನಿಮಾ ಅಷ್ಟರ ಮಟ್ಟಿಗೆ ಸದ್ದು ಮಾಡಲಿಲ್ಲ ಆದ್ರೆ ಎರಡು ಸಾವಿರದ ಆರರಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನ ಹಾಗೂ ಇ ಕೃಷ್ಣಪ್ಪ ಅವರು ಪ್ರೊಡ್ಯೂಸರ್ ಆಗಿ ಗಣೇಶ್ ಅವರನ್ನು ಮತ್ತೊಮ್ಮೆ ಹೀರೋ ಆಗಿ ಎರಡನೇ ಚಿತ್ರದಲ್ಲಿ ಹಾಕೋತಾರೆ ಮುಂಗಾರು ಮಳೆ ಅಂತ ಸತತ ನೂರು ದಿನಗಳು ಮತ್ತು ಒಂದು ವರ್ಷಗಳ ಕಾಲ ಯಶಸ್ವಿಯಾಗಿ ಓಡದಂಥ ಚಿತ್ರ ಎರಡು ಸಾವಿರದ ಮುಂಗಾರು ಮಳೆ ಈ ಒಂದು ಚಿತ್ರದ ಅಭಿನಯಕ್ಕೆ ಬಹಳಷ್ಟು ಪ್ರಶಂಸೆ ಬರುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಜೊತೆಗೆ ಆಗ ಕಾಮಿಡಿ ಟೈಮ್ ಗಣೇಶ್ ಅಂತ ಗುರುತಿಸ್ಕೊಂಡಿದ್ದೆ ಬಹಳಷ್ಟು ಜನ ಎಲ್ಲಿ ಹೋದರೂ ಕೂಡ ಜನ ನನ್ನ ಗುರುತಿಸೋರು ನನ್ನ ಆ್ಯಂಕರಿಂಗಿಂದ ನಾನು ಮಾಡ್ತಿದ್ದಂಥ ಒಂದು ವಿಭಿನ್ನವಾದ ಶೋನಿಂದ ಎಲ್ಲಿ ಹೋದರೂ ಕೂಡ ಕಾಮಿಡಿ ಟೈಮ್ ಗಣೇಶ್ ಕಾಮಿಡಿ ಟೈಮ್ ಗಣೇಶ್ ಅಂತ ನನ್ನ ಕರಿತಾ ಕರಿತಾಯಿದ್ರು ಆದರೆ ಯಾವಾಗ ಈ ಒಂದು ಸಿನಿಮಾ ಬಂತು ಆಗ ನಾನು ಕಾಮಿಡಿ ಟೈಮ್ ಗಣೇಶನ ಹೀರೋ ಗಣೇಶ್ ಆದೆ ನಂತರ ನಾನು ಸಾಲು ಸಾಲು ಚಿತ್ರಗಳನ್ನು ಮಾಡಿದೆ ಇನ್ನು ಗಣೇಶ್ ಅವ್ರದ್ದು ಕೂಡ ಸಾಲು ಸಾಲು ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಬಂತು ಅದಾದಮೇಲೆ ಹುಡುಗಾಟ ಬಂತು ಚಲಮ ಚಿತ್ತಾರ ಬಂತು ಕೃಷ್ಣ ಬಂತು ಈ ರೀತಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗೋಕ್ಕೆ ಶುರುವಾಯಿತು ಅವ್ರು ಮಾಡಿದಂಥ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆದವು ಇನ್ನು ಆ ಟೈಮ್ನಲ್ಲಿ ಗಣೇಶ್ ಅವರ ಕ್ರೇಜ್ ಎಷ್ಟು ಮಟ್ಟಿಗೆ ಇತ್ತು ಅಂತ ನಾವು ಹೇಳೋದೇ ಬೇಡ ಯಾಕೆಂದ್ರೆ ಹೇಳಿದ್ರೆ ಗಣೇಶ್ ಅವರಿಗೆ ಆ ರೀತಿಯ ಒಂದು ಫ್ಯಾನ್ ಫಾಲೋಯಿಂಗ್ ಶುರುವಾಗಿತ್ತು ಏನು ಅವರ ಒಂದು ಆಕ್ಟಿಂಗ್ ಆಗಿರ್ಬೋದು ಅವರ ಒಂದು ಪ್ರೀತಿಯ ಡೈಲಾಗ್ ಡೆಲಿವರಿ ಮಾಡಿರೋದು ಕಾಮಿಡಿ ಟೈಮಿಂಗ್ ಎಲ್ಲವೂ ಕೂಡ ಅದ್ಭುತವಾಗಿ ವರ್ಕ್ ಆಗಿತ್ತು ಏನು ಈ ಒಂದು ಗಣೇಶ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಏನು ಗಣೇಶ್ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಬ್ಲ್ಯಾಕ್ನಲ್ಲಿ ಕೂಡ ಟಿಕೆಟ್ ಸೇಲ್ ಆಗ್ತಾ ಇತ್ತು ಆ ರೀತಿ ಒಂದು ಪೀಕ್ ಸೀಸನ್ನ ಹೀರೋ ಆಗಿದ್ರು ಆ ಟೈಮ್ನಲ್ಲಿ ಗಣೇಶ್ನವರು ಈ ಕಾರಣಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅನ್ನೋ ಕಾರಣಕ್ಕೆ ಗೋಲ್ಡನ್ ಸ್ಟಾರ್ ಅಂತ ನನಗೆ ಹೆಸರು ಕೊಟ್ಟರು ಬಿರು ಬಿರುದನ್ನ ಕೊಟ್ಟರು ಕರ್ನಾಟಕದ ಜನತೆ ಅಂತ ಇದೀಗ ಸ್ವತಃ ಗೋಲ್ಡನ್ ಸ್ಟಾರ್ ಗಣೇಶ ಗಣೇಶ್ ತಮ್ಮ ಒಂದು ಹಿಂದಿನ ಒಂದು ಸಿನಿ ಜರ್ನಿಯನ್ನ ಮೆಲ್ಕಾಕಿದ್ದಾರೆ ಇನ್ನು ಬಹಳಷ್ಟು ದಿನಗಳ ನಂತರ ಈ ಒಂದು ಸಿನಿ ಜರ್ನಿಯನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಮೆಲ್ಕಾಕಿರುವಂತದ್ದು ಜೊತೆಗೆ ಈ ಒಂದು ಟೈಟಲ್ ಅನ್ನ ಕೊಟ್ಟಿದ್ದು ನಮ್ಮ ಕನ್ನಡ ಪ್ರೇಕ್ಷಕರು ಅವರಿಂದಾನೆ ನಾನು ಇವತ್ತು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಕನ್ನಡ ತ ಒಂದು ಕನ್ನಡ ಜನರನ್ನ ಇದೀಗ ಬಾಲಿವುಡ್ ನಲ್ಲಿ ಕೂಡ ನಂದಿದ್ದಾರೆ ಗಣೇಶ್ ಅಂತ ಹೇಳ್ಬೋದು